ಮಾಜಿ ಸಚಿವ ಡಾಕ್ಟರ್ ಹೆಚ್ಸಿ ಮಹದೇವಪ್ಪ ಅವರು ತೀನರಸಿಪುರ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು ದಿನವಿಡಿ 16 ಹಳ್ಳಿಗಳಲ್ಲಿ ಪಾದಯಾತ್ರೆ ನಡೆಸಿ ಮತಬೇಟೆಗೆ ಇಳಿದಿದ್ದರು ವ್ಯಾಸರಾಜಪುರ ಸೋಮನಾಥಪುರ ಕಗ್ಗಲಿಪುರ ಸೇರಿದಂತೆ ಹಲವೆಡೆ ಆಗಮಿಸಿದ ಡಾಕ್ಟರ್ ಹೆಚ್ಸಿ ಮಹದೇವಪ್ಪ ಅವರನ್ನ ಕಾರ್ಯಕರ್ತರು ಅದ್ಧೂರಿಯಾಗಿ ಬರಮಾಡಿಕೊಂಡರು ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ಬರಮಾಡಿಕೊಂಡರು ಈ ವೇಳೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಹೆಚ್ಸಿ ಮಹದೇವಪ್ಪ ಪಕ್ಷದ ಸಿದ್ಧಾಂತ ಒಪ್ಪಿ ಯಾರೇ ಬೇಕಾದರೂ ಬರಬಹುದು ರಾಜ್ಯ ಹಾಗೂ ನರಸೀಪುರ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಪ್ರತಿಕ್ರಿಯೆ ಜನರಿಂದ ಬರ್ತಾ ಇದೆ ನಮ್ಮ ಮುಖಂಡರೆಲ್ಲ ಉತ್ಸಾಹದಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇದಕ್ಕೆ ಮೂಲ ಕಾರಣ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಈ ಬದಲಾವಣೆ ನಿಷ್ಕ್ರಿಯ ಸರ್ಕಾರದ ವಿರುದ್ಧವಾಗಿ ಮತ್ತು ಸಮಯ ಸಾಧಕ ರಾಜಕಾರಣದ ವಿರುದ್ಧವಾಗಿ ಅಭಿವೃದ್ಧಿ ಪರವಾದಂತ ಸರ್ಕಾರದ ಪುನರ್ರಚನೆಗೋಸ್ಕರ ಬದಲಾವಣೆಯನ್ನು ಬಯಸಿದ್ದಾರೆ ವ್ಯಾಪಕವಾದಂತ ಬೆಂಬಲ ಜನರಿಂದ ಬರ್ತಾ ಇದೆ ನಮ್ಮ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ನಮ್ಮ ಹಿರಿಯ ಮುಖಂಡರಾದಂತ ಡಾಕ್ಟರ್ ಮಾದೇವರವರು ನಮ್ಮ ಸುನಿತಾರಪ್ಪ ಗೌಡರು ಮತ್ತು ನಮ್ಮ ಕೃಷ್ಣಪ್ಪನವರು ಸೇರಿ ಅತಿರಥ ಮಾರತ ನಾಯಕರೆಲ್ಲ ಈ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇದರಿಂದ ಜನರ ವ್ಯಾಪಕವಾದ ಬೆಂಬಲ ಹೇಗಿದೆ ಅಂದ್ರೆ ಅಭಿವೃದ್ಧಿಯನ್ನ ಜನ ಮಾತಾಡ್ತಾ ಇದ್ದಾರೆ ಅಭಿವೃದ್ಧಿಯೇ ನಮ್ಮ ಮಂತ್ರ ಆಗಿದೆ ಮತ್ತು ಜನ ಉತ್ತಮ ನಾಳೆಗಾಗಿ ನೋಡ್ತಾ ಇದ್ದಾರೆ ಆ ಉತ್ತಮ ನಾಳೆ ಸಿಗೋದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷದ ರಚನೆಯಿಂದ ಅಂತ ಹೇಳಿ ಅವರಿಗೆ ಗೊತ್ತಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ವ್ಯಾಪಕವಾದಂತ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಕೊಡಬೇಕು ಜನ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲದಿರೋ ಅಭಿವೃದ್ಧಿಯನ್ನ ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಿಂದ ಗೆದ್ದಿದಂತ ಎಚ್.ಸಿ. ಮಾದೇಪ ಮತ್ತು ಅವರ ತಂಡ ಮಾಡಿರೋದ್ರಿಂದ ಜನನೇ ಅಭಿವೃದ್ಧಿಯನ್ನು ಮಾತಾಡ್ತಾ ಇದ್ದಾರೆ ಈಗೋಸ್ಕರ ಇದಕ್ಕೋಸ್ಕರ ಕಾಂಗ್ರೆಸ್ಸೇ ಬರಬೇಕು ಅಭಿವೃದ್ಧಿ ಮುಂದುವರಿಬೇಕಾದ್ರೆ ಎಚ್.ಸಿ. ಮಾದೇಪ ಮತ್ತು ಅವರ ಟೀಮನ್ನೇ ಗೆಲ್ಲಿಸಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ರಾಜ್ಯದಲ್ಲಿ ಹೇಗಿದೆ ಸರ್ ವಾತಾವರಣ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ಸಿನ ಪರವಾದ ಗಾಳಿ ಬೀಸ್ತಾ ಇದೆ ನಿಮ್ಮೆಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದೀವಿ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ಸು ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಾ ಇದೆ ಸರ್ ಏನೆಲ್ಲ ಯೋಜನೆಗಳಿದೆ ಸರ್ ಸ್ಪಷ್ಟ ಬಹುಮತ ಒಂದು ಕಾಂಗ್ರೆಸ್ ಪಕ್ಷದ ನರಸೀಪುರದಲ್ಲಿ ಗೆದ್ದರೆ ಮೊದಲನೇದಾಗಿ ಅದಗೆಟ್ಟಿರತಕ್ಕಂಥ ಆಡಳಿತನ ಸರಿದಾರಿಗೆ ತರಬೇಕು ಸರ್ ನ್ಯೂಸ್ ಫಸ್ಟ್